ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಇವಾಗ ನಾನು ನಿಮಗೆ MTR ರೆಡಿಮೇಡ್ ಉಪಮಾನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾವು 3 ಮಿನಿಟ್ಸಲ್ಲಿನೇ ಮಾಡ್ಕೊಳ್ಬೋದು. ಈಗ ನಾನು ಪ್ಯಾಕೆಟಲ್ಲಿ ಇರುವಂಥ ರವನ ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಬಿಸಿ ನೀರನ್ನ ಹಾಕಿ ಕಲಸಿಡ್ತೀನಿ. ಈ ಉಪ್ಪನ್ನ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದಾಗ ತೊಗೊಂಡು ಹೋದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಇದಕ್ಕೆ ನಾವು ನೀರು ಎಷ್ಟು ಬೇಕಿದ್ರೆ ಅಷ್ಟು ಹಾಕೊಳ್ಬೋದು. ನೋಡಿ, ಕಲಸ್ತಾ ಇರ್ಬೇಕಾದ್ರೆ ಗೊತ್ತಾಗತ್ತೆ ನಮಗೆ. ಸೊ ನೋಡಿ ಹಾಕೊಳ್ಬೋದು. ಇದನ್ನ ತಗೊಂಡು ಹೋದ್ರೆ ನಮಗೆ ನಮ್ಮದೇ ಆದಂತ ಒಂದು ಉಪ್ಮಾ ಟೇಸ್ಟ್ ಸಿಗತ್ತೆ. ಬೇರೆ ಊರಿಗೆ ಹೋದಾಗೆಲ್ಲ ನಮಗೆ ಫುಡ್ ನಮ್ಮದೇ ಆಗಿರೋಂಥದ್ದು ಸಿಗೋದಿಲ್ಲ. ಸೊ ಇದನ್ನ ತಗೊಂಡು ಹೋದ್ರೆ ಬೇರೆ ಊರಿಗೆ ಆರಾಮಾಗಿ ತಿನ್ಕೊಂಡು ನಮ್ಮ ಒಂದು ಡೇ ಆಕ್ಟಿವ್ ಆಗಿರುತ್ತೆ. ಸೊ ನಮಗೂ ಅದು ಬೆಳಗ್ಗೆ MTR ಉಪ್ಮಾನೇ ಬ್ರೇಕ್ಫಾಸ್ಟ್ ಆಗಿ ಮಾಡಿದ್ವಿ. ನೆಕ್ಸ್ಟ್ ನಾವೀಗ ನಮ್ಮ ರಿಟರ್ನ್ ಆಗೋದಕ್ಕೆ ನಾವು ಜೆಟಿ ಪಾಯಿಂಟ್ಗೆ ಬಂದು ಟಿಕೆಟ್ಸ್ ತಗೊಳ್ಳೋಣ ಅಂತ ಬಂದಿದ್ವಿ. ಸೊ ಇಲ್ಲಂತೂ ಬಂದ್ಮೇಲೆ ನಮಗೆ ಒಂದು ದೊಡ್ಡ ಶಾಕೇ ವೇಟ್ ಮಾಡ್ತಿತ್ತು. ಸೊ ಒಂದು ದೊಡ್ಡ ಎಡವಟ್ಟು ಕೂಡ ಆಗೋಯ್ತು. ನಾವೇನು ಅನ್ಕೊಂಡ್ವಿ, ನಮ್ಮ ಬಸ್ ಇಟ್ಟಿದ್ದು ನೈಟ್ ಟೈಮ್ಗಿತ್ತು. ನಾವು ಒಂದು 6 ಗಂಟೆ ಬೋಟ್ ತಗೊಂಡ್ರೆ ಆಯ್ತು ಅಂತ ಅನ್ಕೊಂಡಿದ್ವಿ. ಟಿಕೆಟ್ ಸಿಕ್ತು 6 ಗಂಟೆ ಅನ್ಕೊಂಡಿದ್ವಿ, ಆದರೆ 3:35ಕ್ಕೆ ಸಿಕ್ಕಿದೆ. ನಮ್ಮ ಬಸ್ ಇರೋದು 8:30ಗೆ. ನೋಡೋಣ ಎಷ್ಟೊತ್ತು ವೇಟ್ ಮಾಡಬೇಕಾಗತ್ತೆ. ಇವತ್ತು ಏನು ಮಾಡೋಕ್ಕಾಗಲ್ಲ. ಸೊ ನಾವು ಇಲ್ಲಿ ಟಿಕೆಟ್ನ ತೊಗೊಂಡ್ವಿ, ನಮಗೆ 3:30 ಬೋಟ್ ಸಿಕ್ತು. ಹಾಗೆ ನಾವು ಹೋಟೆಲ್ ಕೂಡ 12 ಗಂಟೆಗೆ ಚೆಕ್ಔಟ್ ಮಾಡಬೇಕಾಗಿತ್ತು. ಸೊ ಹೋಗಿ ಚೆಕ್ಔಟ್ ಎಲ್ಲ ಮಾಡಿಕೊಂಡು ಅಪ್ಪ ಅಮ್ಮನ ಕರ್ಕೊಂಡು ಮತ್ತೆ ನಾವು ಜೆಟ್ಟಿ ಪಾಯಿಂಟ್ಗೆ ಬಂದ್ವಿ. ಇಲ್ಲಿ ಜೆಟ್ಟಿ ಪಾಯಿಂಟ್ ಹತ್ರ ಒಂದು ಪ್ಲೇಸ್ ಇದೆ. ಸೊ ಅದನ್ನು ನೋಡೋದಕ್ಕೆ ನಾನು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಸಮುದ್ರದ ವ್ಯೂ ಕೂಡ ನೀವು ನೋಡ್ಬೋದು. ಇವತ್ತು ನಾವು ಅನ್ಕೊಂಡಿದ್ವಿ ಹಾಫ್ ಡೇ ಬೇರೆ ಏನಾದರೂ ಸಿಟಿ ಟೂರ್ ಆ ಥರ ಮಾಡೋಣ ಅಂತ ಹೇಳಿ, ಬಟ್ ಎಲ್ಲವೂ ಎಡವಟ್ ಎಡವಟ್ ಆಗಿರೋದ್ರಿಂದ ಸೊ ಬೇಗನೆ ಬಂದು ಜೆಟ್ಟಿ ಪಾಯಿಂಟಲ್ಲಿ ವೇಟ್ ಮಾಡುವಾಗಾಯಿತು. ಕೆಲವೊಮ್ಮೆ ಆಗತ್ತೆ, ಪ್ರೀ ಬುಕಿಂಗ್ ಎಲ್ಲವೂ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಮಗೆ ಈ ಒಂದು ಟೈಮಲ್ಲಿ ಅನಿಸತ್ತೆ. ಸೊ ಇಲ್ಲಿ ಜೆಟ್ಟಿ ಪಾಯಿಂಟ್ ಹತ್ರನೇ ಒಂದು ಪಾಯಿಂಟ್ ಇತ್ತು ನೋಡೋದಕ್ಕೆ, ಕರ್ಕೊಂಡು ಬಂದಿದ್ದೆ. ಈ ಪಾಯಿಂಟ್ ಹೆಸರು ಬಂದು ಈಗಲ್ ಸ್ಕ್ವೇರ್. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿನೇ ಇದೆ, ನಾವು ಹೋಗೋ ಮುಂದೆ ನೋಡೋಣ ಅಂತ ಅನ್ಕೊಂಡಿದ್ವಿ. ಸೊ ಬೇಗನೆ ಬಂದು ನೋಡ್ತಾ ಇದ್ದೀವಿ ಈ ಒಂದು ಪಾಯಿಂಟ್ನ. ಇಲ್ಲಿ ಏನಿದೆ ಅಂದ್ರೆ ಒಂದು ದೊಡ್ಡ ಈಗಲ್ ಇದೆ. ಈ ಲಂಕಾವಿ ಅಂದ್ರೇನೆ ಒಂದು ಈಗಲ್ಗೆ ಫೇಮಸ್. ನಾನು ನಿಮ್ಗೆ ಆಗಲೇ ತೋರಿಸಿದಾಗೆ ಐಲ್ಯಾಂಡ್ ಹೋಪಿಂಗ್ ಅಲ್ಲಿ ಅದೊಂದು ಪಾಯಿಂಟ್ ಕೂಡ ಇತ್ತು. ಅಲ್ಲಿ ಸಾಕಷ್ಟು ಈಗಲ್ ಕೂಡ ನಿಮಗೆ ನೋಡೋಕೆ ಕಾಣಿಸ್ತು. ಅದೇ ರೀತಿಯಾಗಿ ಇಲ್ಲಿ ಒಂದು ಲಂಕಾವಿ ಅಂತಂದ್ರೆ ಇಂಡಿಕೇಶನ್ ಬಂದ್ಬಿಟ್ಟೆ ಒಂದು ಈಗಲ್ಗೆ ತುಂಬಾ ಫೇಮಸ್. ಸೊ ಅದರಿಂದ ಈ ತರ ಒಂದು ದೊಡ್ಡ ಈಗಲ್ನ ಮಾಡಿ ಕೂರಿಸಿದ್ದಾರೆ. ಅದು ಕೂಡ ಒಂದು ಟೂರಿಸ್ಟ್ ಸ್ಪಾಟ್, ಅಲ್ಲೇ ಹತ್ರ ಇರೋದ್ರಿಂದ ನಾವು ಮುಂಚೆನೆ ಇದಕ್ಕೇನು ಬರಲಿಲ್ಲ. ಈಗ ಬಂದು ನೋಡ್ತಾ ಇದ್ದೀವಿ. ನಮಗೆ 2 ದಿನದಿಂದ ಫುಲ್ ಅಡ್ಡಾಡಿ ಅಡ್ಡಾಡಿ ತುಂಬ ಟಯರ್ಡ್ ಆಗಿತ್ತು. ಸೊ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತಾಗಲೇ. ಸೊ ನಾವೀಗ ಅಲ್ಲಿಗೆ ಬಂದು ಈಗ ಜೆಟ್ಟಿ ಪಾಯಿಂಟ್ ಒಳಗಡೆ ಕೆಲವು ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲವೂ ಇದೆ. ಸೊ ಅದನ್ನು ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ತೊಗೊಳ್ಳೋಣ ಅಂತ ಏನಿಲ್ಲ, ಜಸ್ಟ್ ಒಂದು ರೌಂಡ್ ಹಾಕೋಣ ಅಂತ ಹೇಳಿ ಬಂದಿದ್ದೀವಿ. ಲಂಕಾವಿಯಲ್ಲಿ ಸಾಕಷ್ಟು ಡ್ಯೂಟಿ ಫ್ರೀ ಶಾಪ್ಸ್ ಇದಾವೆ. ಇಲ್ಲೆಲ್ಲವೂ ಆಲ್ಕೋಹಾಲು, ಚಾಕ್ಲೇಟ್ಸ್ ಎಲ್ಲವೂ ತುಂಬ ಒಂದು ಟ್ಯಾಕ್ಸ್ ಇಲ್ದಂಗೆ ಸಿಗುತ್ತೆ ನಮಗೆ. ಸೊ ತುಂಬ ಜನ ಇಲ್ಲಿಂದ ಸಾಕಷ್ಟು ಶಾಪಿಂಗ್ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲವೂ ಸಿಗುತ್ತೆ. ಡ್ಯೂಟಿ ಫ್ರೀ ಶಾಪಲ್ಲಿ ಅಂದರೆ ಬರೀ ಆಲ್ಕೋಹಾಲು ಮತ್ತು ಚಾಕ್ಲೇಟ್ಸು ಅಂತಲ್ಲ, ಅಡುಗೆ ಮನೆ ಸಾಮಾನು, ಕಿಚನ್ ಐಟಮ್ಸು ಎಲ್ಲವೂ ಸಿಗುತ್ತೆ. ಸಾಕಷ್ಟು ಜನ ಇಲ್ಲಿಂದ ಒಯ್ತಾರೆ ಈ ದೇಶದವರೇ. ಸೊ ಮಧ್ಯಾಹ್ನ ಎಲ್ಲ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಆಮೇಲೆ ತಿರುಗಡಿ ತಿರುಗಡಿ ಫುಲ್ ಹಶುವಾಗಿತ್ತು. ಸೊ ಇಲ್ಲಿ ಏನು ಸಿಗಲ್ಲ, ಆ ಥರದಲ್ಲಿ ನಮ್ಮ ಇಂಡಿಯನ್ ಹೋಟೆಲ್ಸ್ ಏನಿರಲಿಲ್ಲ. ಸೊ ಅದಕ್ಕೆ ನಮಗೆ ಬೆಸ್ಟ್ ಸಬ್ವೆಗೆ ಬಂದು, ಇದು ಎಲ್ಲ ಕಡೆನೂ ಸಿಗುತ್ತೆ, ವರ್ಲ್ಡ್ ವೈಡೇ ಇದೆ ಇದು ಸಬ್ವೆ. ಸೊ ಬಂದು ನಾವಿಲ್ಲಿ ವೆಜ್ ಡಿಲೈಟ್ನ ತೊಗೊಂಡ್ವಿ. ಈ ಒಂದು ಸಭೆಗೆ ಬಂದು ವೆಜ್ ಡಿಲೈಟ್ ಎಲ್ಲ ತಗೊಂಡ್ಮೇಲೆ ಒಂದು ಕೂಲ್ ಡ್ರಿಂಕ್ಸ್ ಇಲ್ಲ ಅಂತಂದ್ರೆ ಅದೊಂದು ಕಂಪ್ಲೀಟ್ನೆಸ್ ಸಿಗೋದಿಲ್ಲ. ಸೊ ಅದಕ್ಕೆ ನಾನು ಸ್ಪ್ರೈಟ್ ಕೂಡ ತಗೊಂಡೆ. ಅದೇನೋ ಒಂದು ಅದನ್ನ ತಿನ್ಕೊಂತ ಒಂದು ಕೂಲ್ ಡ್ರಿಂಕ್ಸ್ನ ಕುಡಿಯೋದೇ ಒಂದು ಕಂಪ್ಲೀಟ್ನೆಸ್ ನ ನಮಗೆ ಫೀಲ್ ಮಾಡುತ್ತೆ. ಸೊ ಸಡನ್ ಆಗಿ ವೆಜಿಟೇರಿಯನ್ಸ್ಗೆ ಒಂದು ಬೇಕು ಅಂತಂದ್ರೆ ಸಭೆ ನಮ್ಮನ್ನ ಕಾಪಾಡತ್ತೆ. ಅಪ್ಪ ಅಮ್ಮ ಅದನ್ನೆಲ್ಲ ಏನು ತಿನ್ಲಿಲ್ಲ, ಅವ್ರಿಗಂತ ನಾನು ಬಂದು ಎಳ್ನೀರನ್ನ ತಗೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು, ಅದು ಒಂದೇ ಎಳ್ನೀರು ಒಂದು ಫುಲ್ ದೊಡ್ಡ ಗ್ಲಾಸ್ ಬಂದಿದೆ.
ಅಪ್ಪ ಅಮ್ಮ ಅಲ್ಲೇ ಕುತ್ಕೊಂಡು ಸೋರು ಮಾತಾಡ್ತಾ ಇದ್ರು. ನಾನು ಸುಮಂತ್ ಅವ್ರು ಅಷ್ಟೇ ಹೋಗಿದ್ವಿ. ಅಲ್ಲೆಲ್ಲಾನು ಜಟ್ಟಿ ಪಾಯಿಂಟ್ ಎಲ್ಲ ತಿರ್ಕೊಂಡು ಅವ್ರಿಗೆ ಒಂದು ಜ್ಯೂಸ್ ತಗೊಂಡು ನಾವು ಸಭೆಯಲ್ಲಿ ತಿನ್ಕೊಂಡು ಬಂದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಟೈಮ್ ಕೂಡ 3 ಆಯ್ತು. ಸೊ ಇವಾಗ ನಾವು ಮತ್ತೆ ಬೋಟ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸಾಕಷ್ಟು ಡ್ಯೂಟಿ ಫ್ರೀ ಶಾಪ್ಗಳು ಇರೋದ್ರಿಂದ ಸೆಕ್ಯೂರಿಟಿ ಚೆಕ್ ಕೂಡ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಷ್ಟೇ ಲಿಮಿಟ್ ಅಂತ ಇದೆ, ಅದಕ್ಕಿಂತ ಜಾಸ್ತಿ ನಾವು ಯಾವ್ದನ್ನು ಕೂಡ ಇಲ್ಲಿ ಒಯ್ಯೋ ತರ ಇಲ್ಲ. ಅದಕ್ಕೆ ಇಲ್ಲಿ ಒಂದು ಬ್ಯಾಗ್ ನ ಚೆಕ್ ಮಾಡ್ತಾರೆ. ನಾವೀಗ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಈ ಒಂದು ಪ್ಲೇಸ್ ಗೆ ಬಂದು ಕುತ್ಕೊಳ್ತಾ ಇದ್ದೀವಿ. ಇಲ್ಲೆಲ್ಲ ನೋಡ್ಬೋದು ಈ ತರ ಒಂದು ದೊಡ್ಡ ದೊಡ್ಡ ಹಡಗುಗಳು ಬರ್ತವೆ. ನಮ್ಮ ಟೈಮ್ಗೆ ಬಂದಾಗ ಅಲ್ಲಿ ಹೇಳ್ತಾರೆ. ಸೊ ಅವಾಗ ನಾವು ಹೋದ್ರೆ ಆಯ್ತು, ನಮ್ಗೆ ಬರೋದು ಟೈಮ್ ಇತ್ತು. ಸೊ ಇಲ್ಲೇ ಕುತ್ಕೊಂಡು ನಾನು ಅಮ್ಮ ಅಲ್ಲಿ ಕುತ್ಕೊಂಡಿದ್ವಿ, ಅಪ್ಪ ಸುಮಂತ್ ಇಲ್ಲಿ ಅಡ್ಡಾಡ್ತಾ ಇದ್ರು. ಈಗ ನಮ್ಮ ಹಡಗಿನ ಟೈಮ್ ಕೂಡ ಆಯ್ತು. ಸೊ ಈಗ ಹೊರಡ್ತಾ ಇದ್ದೀವಿ. ಇದು ಲಂಕಾವಿ ಅನ್ನೋ ಒಂದು ಈ ಜಟ್ಟಿ ಪಾಯಿಂಟ್ ತುಂಬಾನೇ ದೊಡ್ಡದಿದೆ ಸ್ನೇಹಿತರೆ, ಯಾಕಂದ್ರೆ ಇಲ್ಲಿಂದ ಬೇರೆ ಬೇರೆ ಪ್ಲೇಸ್ಗಳು ಕೂಡ ಹಡಗುಗಳು ಹೋಗ್ತವೆ. ಸೊ ಇದನ್ನ ಒಂದು ಏರ್ಪೋರ್ಟ್, ಒಂದು ಮಿನಿ ಏರ್ಪೋರ್ಟ್ ತರಾನೇ ಇದೆ. ಈಗ ನಾವು ನಮ್ಮ ಬೋಟ್ ಕಡೆ ಕೂಡ ಹೋಗ್ತಾ ಇದ್ದೀವಿ. ಅಲ್ಲಿಂದ ಎಲ್ಲ ಈ ನೀರಲ್ಲಿ ಬೋಟ್ ಗಳೆಲ್ಲ ನೋಡಕ್ಕೆ ತುಂಬಾ ಒಂಥರ ಫೀಲ್ ಆಗುತ್ತೆ. ಸೊ ಇವಾಗ ನಾವು ಬೋಟ್ ಒಳಗಡೆ ಹೋದ್ರೆ ನಮ್ಗೊಂದು ದೊಡ್ಡ ಸರ್ಪ್ರೈಸ್ ಕಾಯ್ದಿತ್ತು. ಏನು ಅಂತಂದ್ರೆ, ನಾವು ಬರ್ಬೇಕಾದ್ರೆ ಒಂದು ಹಳೆ ಬೋಟ್ ಅಲ್ಲಿ ಬಂದಿದ್ವಿ, ನೀವೇ ನೋಡಿದ್ರಿ. ಇವಾಗ ಇದು ಒಂದು ಹೊಸ ಬೋಟ್ ಅಲ್ಲಿ ಹೋಗ್ತಾ ಇದೀವಿ. ಸೊ ಇದರಲ್ಲಿ ಫೆಸಿಲಿಟೀಸ್ ಎಲ್ಲವೂ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಮಾಡರ್ನೈಸ್ ಆಗಿದೆ. ನಾವು ಇಲ್ಲಿ ಆದ್ರೂ ನಮ್ಗೆ ವಿಂಡೋ ಸೀಟ್ ಸಿಗತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ ಆಗಿ ನಮ್ಗೆ ಇಲ್ಲಿ ಕೂಡ ನಮ್ಗೆ ವಿಂಡೋ ಸೀಟ್ ಸಿಗ್ಲಿಲ್ಲ. ಬರ್ಬೇಕಾದ್ರೂ ಸಿಕ್ಕಿದ್ದಿಲ್ಲ, ಇವಾಗ ಹೋಗ್ಬೇಕಾದ್ರೂ ನಮ್ಗೆ ವಿಂಡೋ ಸೀಟ್ ಸಿಗ್ಲಿಲ್ಲ. ಬಟ್ ಆದ್ರೂ ಪರವಾಗಿಲ್ಲ, ಮಿಡಲ್ ಅಲ್ಲಿ ಕುತ್ಕೊಂಡ್ರು ನಮ್ಗೆಲ್ಲ ಕಾಣಿಸ್ತಾ ಇತ್ತು. ಎಲ್ಲರೂ ಬಂದು ಸೆಟಲ್ ಡೌನ್ ಆಗಿದ್ದಾಯ್ತು. ಈಗ ಸೊ ನಾವು ಬೋಟ್ ಹೇಗಿದೆ ಅಂತ ಹೇಳಿ ನೋಡೋಣ ಅಂತ ಹೋಗ್ತಾ ಇದೀವಿ. ಇಲ್ಲಿ ಲಗೇಜಸ್ ಎಲ್ಲ ಹಾಕೋದಕ್ಕೆ ಈ ತರ ಒಂದು ಮಾಡಿದರೆ, ಇಲ್ಲಿ ಹಾಕ್ಬೋದು ನಮ್ ಲಗೇಜಸ್ ನೆಲ್ಲ. ನಾನೀಗ ಫಸ್ಟ್ ಫ್ಲೋರ್ ಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಬೋಟ್ ಅಲ್ಲಿ ಏನು ಅಂತಂದ್ರೆ, ಎಲ್ಲ ದೊಡ್ಡ ದೊಡ್ಡ ವಿಂಡೋಸ್ ಇರೋದ್ರಿಂದ ಸೊ ಮಿಡಿಲ್ ಅಲ್ಲಿ ಕುತ್ಕೊಂಡವ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಸೀನ್ರಿನೆಲ್ಲ ಎಂಜಾಯ್ ಮಾಡ್ಕೊಂತಾನೆ ಹೋಗ್ಬೋದು. ನಾನು ಅಲ್ಲಿಂದ ಹೊರಗಡೆ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಡೋರ್ನ ಓಪನ್ ಮಾಡೋಕ್ಕೆ ನಮಗೆ ಚಾನ್ಸೇ ಇರಲಿಲ್ಲ. ಸೊ ಮತ್ತೆ ಕೆಳಗಡೆ ಬಂದ್ಬಿಟ್ವಿ. ಇಲ್ಲೇ ಒಂದು ಚಿಕ್ಕ ಶಾಪ್ ತರ ಮಾಡಿದರೆ, ಏನಾದರೂ ಬೇಕಿತ್ತು ಅಂತಂದ್ರು ನಾವು ಅಲ್ಲಿಂದ ಬೈ ಮಾಡ್ಬೋದು. ಈ ಒಂದು ಬೋಟ್ ನ ನೋಡ್ಬಿಟ್ಟು ಅಪ್ಪ ಅಮ್ಮಂಗೆ ಸಖತ್ತಾಗಿ ಖುಷಿ ಆಯ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಆಯ್ತು, ಹಾಗೆ ನಮಗ್ ಕೂಡ ಆಯ್ತು. ನಾವು ಕೂಡ ಆಯ್ತು ಒಂದು ಹೊಸ ಬೋಟ್ ಅಲ್ಲಿ ಬಂದಿದ್ದಿಲ್ಲ. ಒಟ್ಟಾರೆಯಾಗಿ ಒಂದು ಫುಲ್ ಸೂಪರ್ ಆಗಿರುವಂತ ಜರ್ನಿ ಆಯ್ತು ನಮ್ದು. ಈಗ ನಾವು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಇದ್ದಾಗೆ ಕೋಲಾರ್ ಪ್ಯಾಲೇಸ್ ಕೂಡ ಬಂದಾಯ್ತು. ಈಗ ಎಲ್ಲರೂ ಇಳ್ಕೊಳ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ 1 ಅವರ್ ಇದರಲ್ಲಿ ಜರ್ನಿ ಮಾಡಿದ್ವಿ ಈ ಒಂದು ಬೋಟ್ ಅಲ್ಲಿ. ಎಲ್ಲಿ ಹೋದ್ರು ಈ ಮಾಸ್ಕ್ ಒಂದು ಹಾಕೊಳ್ಳೇಬೇಕು. ಇವಾಗ ಯಾರ ಪಕ್ಕದಲ್ಲಿ ನಿಂತ್ಕೊಂಡ್ರು ಅವ್ರು ಒಂದ್ ಸ್ವಲ್ಪ ಕೆಮ್ಮಿದ್ರು ಕೂಡ ನಮ್ಗೆ ಟೆನ್ಷನ್ ಆಗತ್ತೆ. ಫುಲ್ ಎಲ್ಲರನ್ನೂ ಸಂಶಯದಿಂದಾನೇ ನೋಡಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ನನ್ಗಂತ್ರು ಎಲ್ಲಿ ಹೋದ್ರು ಮಾಸ್ಕ್ ಹಾಕೊಂಡು ತುಂಬಾನೇ ಸಾಕಾಗೋಯ್ತು ಫ್ರೆಂಡ್ಸ್. ಹಾಗಂತ ತೆಗ್ದು ಇಡೋ ಕೂಡ ಆಗಲ್ಲ. ನಾವು ಹೋದಾಗ ಇನ್ನ ಈ ಕರೋನಾ ವೈರಸ್ ಅಷ್ಟಾಗಿ ಸ್ಪ್ರೆಡ್ ಆಗೋದು ಎಲ್ಲಾನು ಇಲ್ಲಿ ಇದ್ದಿದ್ದಿಲ್ಲ. ಇವಾಗೆಲ್ಲ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅಪ್ಪ ಅಮ್ಮನ ಸೇಫ್ ಆಗಿ ಇಂಡಿಯಾಗೆ ಕಳ್ಸೋದು ಕೂಡ ನಮ್ಗೆ ಅಷ್ಟೇ ಒಂದು ಜವಾಬ್ದಾರಿಯ ಕೆಲಸ ಆಗಿತ್ತು. ಸೊ ನಾವು ಮುಂಚಿತವಾಗ್ಲೇನೆ ಎಲ್ಲದಕ್ಕೂ ಪ್ರಿಕಾಷನ್ ನ ತಗೊಂಡು ಎಲ್ಲೋದ್ರು ಮಾಸ್ಕ್ ಸ್ಯಾನಿಟೈಸರ್ ಎಲ್ಲಾನು ಯೂಸ್ ಮಾಡ್ತಾ ಇದ್ವಿ. ಈಗ ನಾವು ಕೋಲಾ ಪ್ಯಾಲೇಸ್ ಅಲ್ಲಿ ಇರುವಂತ ಬಸ್ ಸ್ಟ್ಯಾಂಡ್ ಗೆ ಬಂದು ಕೂತ್ಕೊಂಡಿದೀವಿ. ಇಲ್ಲಿ ಬಂದು ಕೂತು ನಾವು ಒಂದು 1.5 ಅವರ್ ನಮ್ಮ ಟೈಮ್ ಸ್ಪೆಂಡ್ ಮಾಡ್ಬೇಕಾಯ್ತು. ಸೊ ಎಲ್ಲ ಇರೋ ಬರೋ ಸೀರಿಯಲ್ಸ್ ಯಾವ್ಯಾವ ಮಿಸ್ ಆಗಿದ್ವು ಎಲ್ಲವೂ ಬಂದು ಕುತ್ಕೊಂಡು ನೋಡಿದ್ವಿ. ಹಾಗೆ ಅಲ್ಲಿ ಡಬಲ್ ಡೆಕರ್ ಬಸ್ ಗಳೆಲ್ಲವೂ ಬರ್ತಾ ಇತ್ತು. ಸೊ ಇದನ್ನ ನೋಡಿ ನಮಗೂ ಈ ಒಂದು ಬಸ್ ಬರ್ಲಿ ಅಂತ ಅನ್ಕೊಳ್ತಾ ಇದ್ದೆ ನಾನು. ಸೊ ಫೈನಲಿ ನಮಗೂ ಕೂಡ ಈ ಒಂದು ಬಸ್ಸೇ ಬಂತು.
ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಈ ಒಂದು ಬಸ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ಸೊ ಅಪ್ಪ ಅಮ್ಮ ಬಂದಾಗೆ ಅವ್ರನ್ನು ಕೂಡ ಕರ್ಕೊಂಡು ಹೋಗುವಂತ ಚಾನ್ಸ್ ನಮ್ಗೆ ಸಿಕ್ತು. ತುಂಬಾ ಟೈಮ್ ಈ ಒಂದು ಬಸ್ ನ ಬುಕ್ ಮಾಡ್ತಾ ಇದ್ವಿ, ಬಟ್ ನಮ್ಮ ಅದೃಷ್ಟ ಇಲ್ಲದೆ ನಮ್ಗೆ ಈ ಒಂದು ಬಸ್ಸೇ ಬರ್ತಾ ಇರ್ಲಿಲ್ಲ. ಸೊ ಇವತ್ತು ನಮ್ಮ ಲಂಕಾವಿಯ 3ನೇ ದಿನದ ಜರ್ನಿಯಲ್ಲಿ ನಾವು ಒಂದು ಹೊಸ ಬೋಟ್ ಹಾಗೆ ಒಂದು ಹೊಸ ಬಸ್ ಅಲ್ಲಿ ಟ್ರಾವೆಲ್ ಮಾಡುವಂತ ಒಂದು ಎಕ್ಸ್ಪೀರಿಯನ್ಸ್ ನಮ್ಗಾಯ್ತು. ಈಗ ನಾನು ನಿಮ್ಗೆ ಬಸ್ ನ ಕೆಳಗಡೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಹಾಗೆ ಮುಂದೆ ಡ್ರೈವರ್ ಸೀಟ್ ನ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈಗ ಇಲ್ಲೇ ಸ್ಟೆಪ್ಸ್ ಇದಾವೆ, ಸೊ ನಾವು ಇಲ್ಲಿಂದ ಮೇಲೆ ಹೋಗ್ಬೋದು. ಕೆಳಗಡೆ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಮೇಲ್ಗಡೆ ಕೂಡ ಇದೆ. ಸ್ವಲ್ಪ ಸೀಟ್ಸ್ ಜಾಸ್ತಿ ಬರುತ್ತೆ ಮುಂದೆ. ನಮ್ಗೆ ಫಸ್ಟ್ ಅಲ್ಲೇ ನಮ್ಮ ಸೀಟ್ ಇರೋದ್ರಿಂದ ನಾವು ತುಂಬಾನೇ ಎಂಜಾಯ್ ಮಾಡ್ಬೋದು ಈ ಒಂದು ಜರ್ನಿನ ಕೂಡ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ, ನನ್ಗೆ ಒಂದು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ. ಫೈನಲಿ ಇವತ್ತು ನನ್ನ ಅನ್ಕೊಂಡಿರೋದು ಕೂಡ ನೆರವೇರ್ತು. ನಾವು ಇಲ್ಲಿಂದ ಕ್ವಾಲಾಲಂಪುರ್ನ ರೀಚ್ ಆಗಿದ್ದು ಆಯ್ತು. ಸ್ನೇಹಿತರೆ, ನಮ್ಮ ಲಂಕಾವಿಯ ಜರ್ನಿ ಟ್ರಿಪ್ ನಾನು ಎಷ್ಟು ಎಂಜಾಯ್ ಮಾಡಿದ್ನು ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ನೀವು ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.